ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ಎಕ್ಸ್ ಟ್ಯಾಪ್ ನಲ್ಲಿ ಮಾತ್ರ. ಅಯ್ಯೋ ಅದಕ್ಕೆ ಕೊಡಿ ತಿನ್ಕೊಂಡೋಗ್ಲಿ ತಗೊಳ್ಳಿ ಅವ್ರಿಗೊಂದ್ ಕೊಡಿ. ಚಾಕ್ಲೇಟ್ ಆದ್ಮೇಲೆ ಗಿಫ್ಟ್ ಏನು ಇಲ್ವಾ? ಕೊಟ್ಟೆ ಕೊಡ್ತೀವಿ, ದೊಡ್ಡ ಗಿಫ್ಟ್ ಕೊಡ್ತೀವಿ. ಹಾಗೆ ನಮ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್ ಮಾಡಿ, ಕಮೆಂಟ್ ಮಾಡಿ. ವರ್ಷದ ಅಂತ್ಯದಲ್ಲಿ ಯಾರು ಚೆನ್ನಾಗಿ ಲೈಕ್ ಮಾಡಿರ್ತಾರೋ, ಕಮೆಂಟ್ ಮಾಡಿರ್ತಾರೋ ಅಂತವ್ರಿಗೆ ದೊಡ್ಡ ಗಿಫ್ಟ್ ಕೊಡ್ತೀವಿ. ಪದ್ಮ, ಇಲ್ಲಿ ಕರ್ಕೊಂಡ್ಬಂದು ನಮ್ಗೆ ದೊಡ್ಡ ಗಿಫ್ಟ್ ಕಳ್ಸಿದ್ರಿ, ಬನ್ನಿ ಹೋಗೋಣ. ಪದ್ಮ ಅವರೇ, ಥ್ಯಾಂಕ್ ಯು ಸೋ ಮಚ್. ನಾವು ಕರೆದ ತಕ್ಷಣ ಬಂದು ನಮ್ಮ ಇನಾಗ್ರಲ್ ಪ್ರೋಗ್ರಾಮ್ನ ನಡೆಸ್ಕೊಟ್ರಿ. ಹೋಗ್ಬಿಟ್ ಬನ್ನಿ, ಹೋಗ್ಬಿಟ್ ಬನ್ನಿ, ಹೋಗ್ಬಿಟ್ ಬನ್ನಿ. ಅದಕ್ಕೆ ಇನಾಗ್ರೇಷನ್ ಸಕ್ಕತ್ತಾಗಾಯ್ತಲ್ಲ? ಹೌದೌದು, ತುಂಬಾ ಚೆನ್ನಾಗಾಯ್ತು. ಆದ್ರೆ ಒಂದೇ ಒಂದ್ ಬೇಜಾರು. ಬೇಜಾರ ಏನಕ್ಕೆ? ಅವ್ರಿಗೆಲ್ಲ ಇಷ್ಟು ದೊಡ್ಡ ಚಾಕ್ಲೇಟ್ ಕೊಟ್ಬಿಟ್ವಲ್ಲ ಅಂತ. ಯಾಕೆ ಪದ್ಮ ಇಷ್ಟು ಕೋಪ ಮಾಡ್ಕೊಂಡಿದ್ದೀರಾ? ತುಂಬಾ ಸಿಟ್ಟು ಬಂದ ಹಾಗಿದೆ. ಕೋಪ ಬರದೆ ಹಾಗೆ ಇರುತ್ತಾ? ಅನ್ನಪೂರ್ಣ ನಮ್ಮನ್ನ ಕರ್ಸಿ ಹೀಗ ಮಾಡೋದು? ಏನೋರ್ ಬಗ್ಗೆ ಹೇಳ್ಕೋಬೇಕಾಗಿತ್ತು, ಅದಕ್ಕೆ ಕರೆದ್ರು. ಮೊದ್ಲು ಚಾನಲ್ ಓಪನ್ ಮಾಡಿದ್ದು ನಾನು, ನನ್ನ ಮೇಲೆ ಕಾಂಪಿಟೇಷನ್ಗೆ ಅವ್ರು ಓಪನ್ ಮಾಡಿದ್ರು. ದೊಡ್ಡದಾಗಿ ಇನಾಗ್ರೇಷನ್ ಇರತ್ತೆ, ಕಾಫಿ ಟೀ ಗಿಟ್ಟಿ ಪಾನ್ ಇರತ್ತಂದ್ರೆ ಈ ಚಾಕ್ಲೇಟ್ ಕೊಟ್ಟು ಕಳಿಸಿದ್ದಾರೆ. ನವೀನ್ ಸ್ಕೂಲ್ ಮಕ್ಳ ಕರೆಸ್ಬಿಟ್ಟು ಈ ಚಾಕ್ಲೇಟ್ ಕೊಡ್ತಾಳಲ್ಲ, ಮೌನ ಮರ್ಯಾದೆ ಇಲ್ವಾ? ಮರ್ಯಾದೆ ಇದ್ರೆ ಅವ್ರು ಕರೀತಾ ಇರ್ಲಿಲ್ಲ ನಮ್ನ. ಇಲ್ಲಿಗೆ ಬಿಡಕ್ಕೆ ಚಾನ್ಸೇ ಇಲ್ಲ. ಅವ್ರ ಚಾನಲ್ ಓಪನ್ ಮಾಡಿರೋದು ಫ್ಲಾಪ್ ಆಗ್ಬೇಕು, ಅವ್ರ ಯೂಟ್ಯೂಬ್ ಚಾನಲ್ ಅಟ್ಟರ್ ಫ್ಲಾಪ್ ಆಗ್ಬೇಕು. ನನ್ ಮನ್ಸಲ್ಲೂ ಅದೇ ಇದೆ. ನನ್ ಮನ್ಸಲ್ಲೂ ಅದೇ ಇದೆ ರೀ. ಹಾಗಾದ್ರೆ ಎಲ್ರು ದೇವ್ರನ್ನ ಬೇಡ್ಕೊಳ್ಳಿ, ಅವ್ಳು ಓಪನ್ ಮಾಡಿರೋ ಚಾನಲ್ ಫ್ಲಾಪ್ ಆಗ್ಬೇಕು ಅಂತ. ತುಂಬಾ ಡಿಫ್ರೆಂಟ್ ಆಗಿರೋ ಒಂದ್ ವಿಡಿಯೋ ಹುಡುಕ್ಬೇಕು. ರೆಸಿಪಿ ಡಿಫ್ರೆಂಟ್ ಆಗಿರ್ಬೇಕು, ನಾರ್ಮಲ್ ಆಗಿ ತೋರಿಸಿದ್ರೆ ಜನ ನೋಡೋದೇ ಇಲ್ಲ. ಬೇರೆ ಕಂಟ್ರಿದಾದ್ರೂ ಪರವಾಗಿಲ್ಲ, ಅದ್ ಯಾವ ಭಾಷೆ ಆದ್ರೂ ಟ್ರಾನ್ಸ್ಲೇಷನ್ ಮಾಡ್ಕೊಂಡ್ ಬಿಡ್ಬೋದಲ್ವಾ? ಏನಪ್ಪ ಮಾಡ್ಲಿ, ಯಾವ್ದು ಸಿಗ್ತಾ ಇಲ್ವಲ್ಲ. ನಾರ್ಮಲ್ ಆಗಿ ತೋರಿಸುವಂತ ಇಡ್ಲಿ, ದೋಸೆ, ಚಿತ್ರಾನ್ನ, ಅನ್ನ, ಸಾರು ಇದನ್ನೆಲ್ಲ ಹಾಕಿದ್ರೆ ಯಾರು ನೋಡ್ತಾರೆ? ಚೀಥೂ ಅಂತ ಉಗಿತಾರೆ. ಇವರಿಬ್ರಿಗೂ ಹೇಳಿದೀನಿ ಐಡಿಯಾ ಕೊಡಕ್ಕೆ, ಅದ್ ಏನ್ ಕೊಡ್ತಾರೆ ನೋಡೋಣ.